ಇವರೆಲ್ಲ ಪಕ್ಕ ಲೋಕಲ್ ಹುಡುಗರು. ಲೋಕಲ್ ಹುಡುಗರು ಅಂದ್ರೆ ಬೀದಿಲಿ ನಿಂತು ಹರಟೆ ಹೊಡೆಯೋದು, ಟೈಮ್ ಪಾಸ್ ಮಾಡೋರು ಅಂತ ಅಂದ್ಕೋಬೇಡಿ. ಈ ಲೋಕಲ್ ಬಾಯ್ಸ್ ಟೀಮ್ ಈಗ ರ್ಯಾಪರ್ಸ್ ಲೋಕದಲ್ಲಿ ತನ್ನದೇ ಆದಂತ ಹವಾ ಕ್ರಿಯೇಟ್ ಮಾಡ್ತಾ ಇದೆ. ಅದರಲ್ಲೂ ಮಧ್ಯ ಕರ್ನಾಟಕದ ಬೆಣ್ಣೆ ನಗರಿಯಲ್ಲಿ ಯಾವುದೇ ಜಾತ್ರೆ ಬರಲಿ ಇವರದ್ದೇ ಹವಾ. ಇವರ ಈ ರ್ಯಾಪರ್ ಸಾಂಗ್ಗೆ ಇಡೀ ಯುವ ಜನತೆಯ ಫಿದಾ ಆಗಿ ಹೋಗಿದ್ದು ಈಗ ಮತ್ತೊಂದು ಹವಾ ಎಬ್ಬಿಸಿದ್ದಾರೆ. ಮಾಡ್ತೀವಿ ಹಬ್ಬ, ಹಬ್ಬಕ್ ಬಂದವರೆಲ್ಲ ಹೇಳ್ತಾರೆ ಹಬ್ಬ ಹಬ್ಬ. ಊಳರೆ ತವಲಂತು ತಾವಕೆರೆ ಜನರು ಜಾತ್ರೆಗೆ ಬಂದು ನೋಡುವುದು ಗಮನ ಪವರು. ಹೌದು, ಇನ್ನೇನು ಮಾರ್ಚ್ 1 ಬರೋಬ್ಬರಿ 18 ದಿನಗಳ ಕಾಲ ದಾವಣಗೆರೆ ನಗರ ದೇವತೆ ದುರ್ಗಾಂಬಿಕಾದೇವಿ ಜಾತ್ರೆ ಶುರುವಾಗಲಿದೆ. ಹೀಗಾಗಿ ನಗರದಲ್ಲಿ ಈಗ ಎಲ್ಲಿ ನೋಡಿದರಲ್ಲಿ ದುರ್ಗಮ್ಮನ ಜಾತ್ರೆಯ ಸದ್ದು ಕೇಳಿ ಬರ್ತಾ ಇದೆ. ಊರೆಲ್ಲ ಪೂರಿ ಸಾರು ತುಂಬಿಕೊಂಡಿರೋ ಪಾತ್ರೆ, ನಮ್ಮೂರಲ್ಲಿ ಪೂರಿ ಉಂಡಿ ಫೇಮಸ್ ತಮ್ಮ, ನಮ್ಮನ್ನೆಲ್ಲ ಕಾಯೋಳುದು ಗಮ್ಮ. ಈ ಜಾತ್ರೆಗೆ ಮತ್ತಷ್ಟು ಕಳೆ ಬಂದಿದೆ. ಇದಕ್ಕೆ ಇಲ್ಲಿನ ಭಾರತ್ ಕಾಲೋನಿಯ ಲೋಕಲ್ ರ್ಯಾಪರ್ಸ್ ರಾಕಿ ಹಾಗೂ ಆತನ ಸ್ನೇಹಿತರ ಬಳಗ ಸೇರಿ ಜಾತ್ರೆಗೊಂದಿಷ್ಟು ಖದರ್ ಕಳೆ ಕೊಟ್ಟಿದ್ದಾರೆ. ಆ ಖದರ್ರೆ ಅಬ್ಬಬ್ಬಾ ಸಾಂಗ್. ಜಾತ್ರೆಯಲ್ಲಿನ ವೈಶಿಷ್ಟ್ಯಗಳ ಬಗ್ಗೆ ಅನಾವರಣ ಈ ಹಾಡಿನ ಉದ್ದೇಶವಾಗಿದೆ. ಸರ್, ಇದಕ್ಕೂ ಮುಂಚೆ ನಾವು ದೊಲ್ಲ ದಾವಣಗೆರೆ ಅಂತ ಸಾಂಗ್ ಮಾಡಿದ್ವಿ. ದೊಲ್ಲ ದಾವಣಗೆರೆ ಅಂತ ಸಾಂಗ್ ಮಾಡಿದ್ಮೇಲೆ ತುಂಬ ರೆಸ್ಪಾನ್ಸ್ ಬಂತು. ನಾನು ಬೆಂಗಳೂರಿಂದ ಸ್ಟ್ಯಾಂಡರ್ಡ್ ಕೆಲಸ ಮಾಡ್ತೀವಿ, ಇಲ್ಲಿ ಬಂದು ಫ್ರೀ ಟೈಮಲ್ಲಿ ಇಲ್ಲಿ ಬಂದಾಗ ಸಾಂಗ್ ಮಾಡಿದೆ, ತುಂಬ ರೆಸ್ಪಾನ್ಸ್ ಬಂತು. ಸೊ ಏನಾದರೂ ಮಾಡ್ಬೋದಲ್ಲ ಅಂತ ಆ ಗ್ಯಾಪಲ್ಲಿ ಮತ್ತು ಸಲಗಾವೆಲ್ಲ ಮಾಡಿದೆ. ಅದಾದ ನಂತರ ಈಗ ಮೊನ್ನೆ ದುಗಮ್ಮನ ಜಾತ್ರೆಗೆ ಅಂತ ಫ್ರೀ ಇದೆ, ಬಂದು 2 ಬಸವರಾಜು ನಾವೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ವಿ. ದುಗಮ್ಮನ ಜಾತ್ರೆ ಮಾಡ್ಬೋದಲ್ಲ, ಯಾರೂ ಮಾಡಿಲ್ಲ ಇದುವರೆಗಾದರೂ. ನಿಮಗೆ ಗೊತ್ತು, ತುಂಬ ವರ್ಷಗಳಿಂದ, 100 ಮಾಡ್ಕೊಂಬರ್ತಿರೋ ಹಬ್ಬ, ಬರೋದು 3 ತುಂಬ ಅದ್ದೂರಿಂದ ಮಾಡ್ತಾರೆ, ಯಾರೂ ಮಾಡಿಲ್ವಲ್ಲ ಸಾಂಗು ಅಂತ ಒಂದು ಐಡಿಯಾ ಬಂತು. ಸೊ ಬರಿಬೋದಲ್ಲ ಅಂತ ಅಂದ್ಕೊಂಡೆ. 1 ಕೂತ್ಕೊಂಡು ಬರೆದೆ, ಬರೆದು ಮಾಡುವ ಚೆನ್ನಾಗಿ ಬಂತು ಕಂಪೋಸ್. ಆಮೇಲೆ ನಮ್ಮ ಪವನ್ ಪಾರ್ಥ ಅಂತ ಮ್ಯೂಸಿಕ್ ಅವ್ರು ಇದ್ದಾರೆ, ಅವ್ರಿಗೆ ಕಳಿಸ್ದೆ, ಡಿಸ್ಕಷನ್ ಮಾಡಿದೆ ಅವ್ರ ಹತ್ರ. ಖಂಡಿತವಾಗ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿ ಕಂಪೋಸ್ ಮಾಡ್ಬೋದು ಅಂತ ಅಂದರೆ, 1 ಮಾಡೋಣ ಅಂದರೆ 1 ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ ಸರ್. ಇದನ್ನು ಮಾಡಿ ಆಮೇಲೆ ದುಗಮ್ಮನ ದೇವಸ್ಥಾನ ಹತ್ರನೇ ಹೋಗಿ ಅದನ್ನು ಶೂಟ್ ಮಾಡಿದ್ವಿ. 1 ಫುಲ್ ಅಲ್ಲಿ ಶೂಟ್ ಮಾಡಿದ್ವಿ. ಶೂಟ್ ಮಾಡಿಬಿಟ್ಟು ಅದಕ್ಕೆ ಕಾರ್ತಿಕ್ ಅನ್ನೋರೆಲ್ಲ ತುಂಬ ಸ್ಪಾನ್ಸರ್ ಆಗಿ ನಮ್ಮ ಜೊತೆ ವರ್ಕ್ ಮಾಡಿದ್ರು. ಕಾರ್ತಿಕ್ ಅನ್ನೋರು ಆಮೇಲೆ ಬಸವರಾಜ್ ಅವರೆಲ್ಲ ಎಲ್ಲ ಟೀಮ್ ವರ್ಕಲ್ಲಿ ಕೆಲಸ ಮಾಡಿದ್ವಿ. ಪವನ್ ಪಾರ್ಥ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಅದಂತರ ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿ 1 ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಈಗ 100 ಟಿಕ್ಟಾಕ್ಗಳು ಮಾಡ್ತಿದ್ದಾರೆ. ಓ, ನಮ್ಮೂರ ಅಭಿಮಾನ, ತಾಯಿ ಮೇಲಿರೋ ಒಂದು ಗೌರವ, ಊರ ಮೇಲಿರೋ ಒಂದು ಅಭಿಮಾನ, ಈ ಥರ ಬೆಳೆಸ್ಕೊಂಡು ಮಾಡ್ತೀವಿ ಹಬ್ಬ. ಹಬ್ಬಕ್ಕೆ ಬಂದವರೆಲ್ಲ ಹೇಳ್ತಾರೆ ಹಬ್ಬ ಹಬ್ಬ. ಊಳರೆ ತವಲಂತು ತಾವಕೆರೆ ಜನರು ಜಾತ್ರೆಗೆ ಬಂದು ನೋಡುವುದು ಗಮನ ಪವರು. ಸರ್, ಯಾಕೆ ಮಾಡಿದೆ ಅಂದರೆ ಪೈಲಾನ್ಗಳು ನಿಮಗೆ ಗೊತ್ತಿರಂಗೆ ಈಗ ಅಖಾಡ ಬರುತ್ತೆ. ಪೈಲಾನ್ಗಳೆಲ್ಲ 2 ತಿಂಗಳಿಂದ ರೆಡಿ ಆಗ್ತಿದ್ದಾರೆ. ಕುರಿ ಸಾಕೋರು ಕ್ರೇಜ್, ಕುರಿ ಕ್ರೇಜ್ ಹಂಗಿದೆ. ಹಂಗೆ ನಮ್ಮ ಕಡೆಯಿಂದ ನಾವು ಯಾವ ವರ್ಗದಲ್ಲಿದ್ದೀವಿ, ನಾವು ಸಾಹಿತ್ಯ ವರ್ಗದಲ್ಲಿ, ನಾವು ನಮ್ಮ ವರ್ಗ ಆ ಕಡೆ ಇರೋದ್ರಿಂದ ನಾವು ಆ ಒಂದು ಬೇಸ್ನ ಇಟ್ಕೊಂಡು ತಾಯಿಗೆ ಏನು ಉಡುಗೊರೆ ಕೊಡ್ಬೋದು ಅಂದರೆ ನಮ್ಮ ಕೆಲಸ ಕಡೆ ನಾವು ಅಷ್ಟು ಉಡುಗೊರೆ ಕೊಡ್ಬೋದು. ಸರ್, ಸಖತ್ ರೆಸ್ಪಾನ್ಸ್ ಸರ್. ಎಲ್ಲೋದ್ರೂ ಪ್ರತಿಯೊಬ್ಬರು ರೆಕಗ್ನೈಸ್ ಮಾಡ್ತಾರೆ. ಒಳ್ಳೆ ರೆಸ್ಪಾನ್ಸು. ಯಾರು ಸ್ಟೇಟಸ್ಸು, ಯಾರು ಫೇಸ್ಬುಕ್ಕು, ವಾಟ್ಸಪ್ ತೊಗೊಂಡು ನೋಡಿದ್ರೆ ಎಲ್ಚಿಕ್ರು ಏನಪ್ಪ ಎಲ್ಲ ನಿಂದೆ, ಅಷ್ಟೊಂದು ರೆಸ್ಪಾನ್ಸ್ ಇರ್ತಾರೆ. ಇದೇ ಥರ ಬೆಂಬಲ ಮಾಡೋ ದಾವಣಗೆರೆ ಜನರು ಖಂಡಿತವಾಗ್ಲೂ ಇನ್ನು ದಾವಣಗೆರೆ ಜನ ಅಂದರೆ ಏನೋ ಮಾಡ್ತಾರೆ, ದಾವಣಗೆರೆಯಲ್ಲೂ ಕಲಾವಿದರಿದ್ದಾರೆ, ಟ್ಯಾಲೆಂಟ್ಸ್ಗಳಿದೆ ಅಂತ ಖಂಡಿತವಾಗ್ಲೂ ತೋರಿಸ್ಕೊಡ್ತೀವಿ ಸರ್. ಶಾಮಿಲ್ ಹೊಡ್ತು ಮಾಡ್ತೀವಿ ಹಬ್ಬ, ಹಬ್ಬಕ್ಕೆ ಬಂದವರೆಲ್ಲ ಹೇಳ್ತಾರೆ ಹಬ್ಬ ಹಬ್ಬ. ಊಳರೆ ತವಲಂತು ತಾವಕೆರೆ ಜನರು ಜಾತ್ರೆಗೆ ಬಂದು ನೋಡುವುದು ಗಮನ ಪವರು. ದುಗ್ಗಮ್ಮನ ಜಾತ್ರೆ, ಕರಿಕಲ್ಲು ಪೂಜೆ, ದೇವಿ ದರ್ಶನ, ಟಗರು ಕಾಳಗ, ನಾನ್ ವೆಜ್ ಗಮ್ಮತ್ತು, ಜಾತ್ರೆ ವಿಶೇಷತೆ ಎಲ್ಲವೂ ಈ ಸಾಂಗ್ನಲ್ಲಿದೆ. ಲಕ್ಷಾಂತರ ಜನ ಸೇರೋ ಜಾತ್ರೆ ಕುರಿತು ಈ ರೀತಿಯಾದ ವಿಭಿನ್ನ ಪ್ರಯತ್ನಗಳು ನಡೆದಿದ್ದು ಮಾತ್ರ ವಿಶೇಷ. ದಾವಣಗೆರೆಯಲ್ಲಿ 16 ಕಾರಣಕ್ಕಾಗಿ ಜಾತ್ರೆ ಗಮನ ಸೆಳೀತಾ ಇದೆ.
ಇದಕ್ಕಾಗಿ ಮಾಡಿರುವ ಸಿದ್ಧತೆಗಳು ಏನೇನು ಅನ್ನೋದನ್ನ 1:21 ಅಬ್ಬಬ್ಬ ಬಂದೇ ಬಿಡ್ತು ದುಗ್ಗಮ್ಮನ ಜಾತ್ರೆ ಸಾಂಗ್ ಮೂಲಕ ಯುವಕರು ಹುಚ್ಚದ್ದು ಕುಣಿಯುವಂತೆ ನಿರ್ಮಿಸಿದ್ದು. ಇಡೀ ದಾವಣಗೆರೆ ಮಂದಿ ಓಣಿ ಓಣಿಗಳಲ್ಲಿ ಈ ಸಾಂಗ್ ಅನ್ನ ಹಾಕಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸರ್, ಕೇವಲ ಒಂದೇ ತಾಸು ಒಳಗಡೆ ಸಾಂಗ್ನ ರೆಡಿ ಮಾಡಿ ಅದನ್ನು ಬೆಂಗಳೂರಿಗೆ ಪವನ್ ಅಂತ ಇದ್ದಾರೆ ಅವ್ರಿಗೆ ಕಳಿಸಿದ್ವಿ. ಅವ್ರು ಒಳ್ಳೆ ಮ್ಯೂಸಿಕ್ ಕಂಪೋಸ್ ಮಾಡಿದರು. ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ಮೂಡ್ ಬಂತು. ಅದಕ್ಕೆ ಕೇವಲ ನಾವು ತೊಗೊಂಡಿದ್ದ ಶೂಟಿಂಗಿಗೆ ಬರೀ 2 ತಾಸು ಶೂಟಿಂಗ್ ತೊಗೊಂಡಿರೋದು. ಅದು ತೊಗೊಂಡು ನೆಕ್ಸ್ಟ್ ಎಡಿಟಿಂಗ್ ಕಳಿಸಿದ್ವಿ. 1 ತಾಸಲ್ಲೇ ಎಡಿಟಿಂಗ್ ರೆಡಿ ಆಯಿತು. ನೆಕ್ಸ್ಟು ಯಾವಾಗ ಅಪ್ಲೋಡ್ ಮಾಡಬೇಕು ಏನಂತ ಗೊಂದಲ ಇತ್ತು. ಒಂದೇ ಸಲ ಹೆಂಗೆ ರಪ್ಪ ನಂಗೆ ರೆಡಿ ಮಾಡಿದ ತಕ್ಷಣ ಅಪ್ಲೋಡ್ ಮಾಡಿದ್ವಿ. ದಾವಣಗೆರೆ ಯಾರು ಫೇಸ್ಬುಕ್ ಓಪನ್ ಮಾಡಿ ಯಾರ್ದು ವಾಟ್ಸಪ್ ಸ್ಟೇಟಸ್ ನೋಡಲಿ, ನಮ್ಮ ಸಾಂಗೇ ಇದೆ ಸರ್. ಹಾಗಾಗಿ ಜನಗಳು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ದಾವಣಗೆರೆಯಲ್ಲಿ ಒಂದು ಹೊಸ ಕ್ರೇಜನ್ನು ಕ್ರಿಯೇಟ್ ಮಾಡಿದ್ದೀವಿ. ಇನ್ನೂ ಮುಂದೆ ಬರುವ ದಿನಮಾನಗಳಲ್ಲಿ ಒಳ್ಳೊಳ್ಳೆ ಸಾಂಗ್ ನಮ್ಮ ಕಡೆ ಇದೆ. ಇನ್ನೂ 2 ಪ್ರಾಜೆಕ್ಟ್ ರೆಡಿ ಇದೆ. ಸಿಕ್ಕರು ಖಂಡಿತವಾಗ್ಲೂ ಸ್ಪಾನ್ಸರ್ ಸಿಕ್ಕರೆ ಖಂಡಿತವಾಗ್ಲೂ ಅದನ್ನು ನಾವು ರೆಪ್ರೆಸೆಂಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಒಂದು ಈ ಸಾಂಗ್ ನಾವು ಮಾಡೋದೇನೆಂದರೆ ಸರ್, ದುಗ್ಗಮ್ಮು ಅಂದರೆ ಸುಮಾರು ಈ ಒಂದು ದುಗ್ಗಮ್ಮನ ಜಾತ್ರೆ ನಮ್ಮ ಹೃದಯ ಭಾಗ, ದಾವಣಗೆರೆ ಹೃದಯ ಭಾಗ ಅಂತೇಳಿ ಪ್ರಖ್ಯಾತಿ ಪಡೆದಿದೆ. ಹಾಗಾಗಿ ದುಗ್ಗಮ್ಮನ ಜಾತ್ರೆ ಕೂಡ ತುಂಬ ಫೇಮಸ್ ಇದೆ. ಹಾಗಾಗಿ ನಾವೇನು ಮಾಡ್ತಿದ್ವಿ, ಆ ದುಗ್ಗಮ್ಮಗೊಂದು ಪ್ರೆಸೆಂಟೇಷನ್ ಏನಾದರೂ ಕೊಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ನಾವು 4-5 ನಿಮಿಷದ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ 4-5 ನಿಮಿಷದ ಜನ ಯಾರಿಗೂ ರೀಚ್ ಆಗೋಲ್ಲ ಬೇಗ ಅಂದೇಳಿ ಕೇವಲ 1 ನಿಮಿಷದ ಸಾಂಗ್ನ ನಾವು 1:20 ಇಂಥ ಸಾಂಗ್ ರೆಡಿ ಮಾಡಿ ಅದಕ್ಕೆ ಮ್ಯೂಸಿಕ್ ಎಲ್ಲ ಕಂಪೋಸ್ ಮಾಡಿ ರೆಡಿ ಮಾಡಿದ ತಕ್ಷಣ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ. ತುಂಬ ಜಾತ್ರೆ ಊರೆಲ್ಲ ಕುರಿ ಸಾರು ತುಂಬಿಕೊಂಡಿರೋ ಪಾತ್ರೆ ನಮ್ಮೂರಲ್ಲಿ ಕುರಿ ಉಂಟಿ ಫೇಮಸ್ ತಮ್ಮ ನಮ್ಮನ್ನೆಲ್ಲ ಕಾಯೋಳು ದುಗ್ಗಮ್ಮ. ದಾವಣಗೆರೆಯಲ್ಲೂ ಕಲಾವಿದರಿದ್ದಾರೆ, ವೇದಿಕೆ ಸಿಕ್ಕಿಲ್ಲ ಅಷ್ಟೇ. ವೇದಿಕೆ ಸಿಕ್ಕರೆ ದಾವಣಗೆರೆಯಲ್ಲೂ ತುಂಬ ಒಂದು ಉನ್ನತ ಮಟ್ಟಕ್ಕೆ ದಾವಣಗೆರೆ ಬೆಳೆಯುತ್ತೆ, ಯಾವುದೇ ಡೌಟ್ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅದರಲ್ಲೂ ನಮಗೆ ಸಪೋರ್ಟ್ ಮಾಡ್ತಾಯಿದ್ದ ಮಾಧ್ಯಮದವರು ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಒಂದು ಅದರಲ್ಲೂ ದಾವಣಗೆರೆ ಸ್ಪಾನ್ಸರ್ಸು ಹ್ಯಾಪಿ ಇವೆಂಟ್ಸ್ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕ್ಯಾಮ್ರಾ ಪರ್ಸನ್ ತುಂಬ ಸಪೋರ್ಟ್ ಮಾಡಿದರು. ಹೀಗಾಗಿ ಈ ಒಂದು ಬೆಳವಣಿಗೆ ಕಾರಣ ನೆಕ್ಸ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಸಾಂಗ್ಗಳಿಗೆ ನಾವು ರೆಡಿ ಮಾಡಬೇಕಂತ ಒಂದು ಗುರಿನ ಇಟ್ಕೊಂಡಿದ್ದೀವಿ. ಅದು ಸಕ್ಸಸ್ ಮಾಡ್ತೀವಿ ಖಂಡಿತವಾಗ್ಲೂ, ಅವಕಾಶ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ನಿಮ್ಮ ಸಹಕಾರ ನಮ್ಗೆ ಬೇಕಾಗಿದೆ. ಜಾತ್ರೆ ಊರೆಲ್ಲ ಕುರಿ ಸಾರು ತುಂಬಿಕೊಂಡಿರೋ ಪಾತ್ರೆ ನಮ್ಮೂರಲ್ಲಿ ಕುರಿ ಉಂಟಿ ಫೇಮಸ್ ತಮ್ಮ ನಮ್ಮನ್ನೆಲ್ಲ ಕಾಯೋಳು ದುಗ್ಗಮ್ಮ. ಇನ್ನು ಈ ಸಾಂಗ್ ಯೂಟ್ಯೂಬ್, ಟ್ವಿಟರ್, ಟಿಕ್ಟಾಕ್, ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಕ್ರೇಜ್ ಹುಟ್ಟಿಸಿದೆ. ಒಟ್ಟಾರೆ ಹೀಗೆ ಹಬ್ಬ ಹರಿದಿನಗಳನ್ನು ಗುರಿಯಾಗಿರಿಸಿಕೊಂಡು ರ್ಯಾಪ್ ಸಾಂಗ್ ಮೂಲಕ ಟ್ರೆಂಡ್ ಕ್ರಿಯೇಟ್ ಮಾಡುವ ಯುವಕರು ಈ ಹಿಂದೆ ಗಣೇಶ ಮೆರವಣಿಗೆಗೆ ದೌಲತ್ ದಾವಣಗೆರೆ ಎಂಬ ರ್ಯಾಪ್ ಸಾಂಗ್ ನಿರ್ಮಿಸಿ ಹವಾ ಎಬ್ಬಿಸಿದ್ದರು. ಸದ್ಯ ಇಡೀ ದಾವಣಗೆರೆ ಜಾತ್ರೆಯಲ್ಲಿ ಮುಳುಗಿದ್ದು ಈ ಜಾತ್ರೆಗೆ ಅಬ್ಬಬ್ಬ ಸಾಂಗ್ ಮೂಲಕ ಮತ್ತಷ್ಟು ಕಿಕ್ ಕೊಟ್ಟಿರೋದಂತೂ ಸತ್ಯ. ಊರೆಲ್ಲ ಕುರಿ ಸಾರು ತುಂಬಿಕೊಂಡಿರೋ ಪಾತ್ರೆ ನಮ್ಮೂರಲ್ಲಿ ಕುರಿ ಉಂಟಿ ಫೇಮಸ್ ತಮ್ಮ ನಮ್ಮನ್ನೆಲ್ಲ ಕಾಯೋಳು ದುಗ್ಗಮ್ಮ. ಶಾಮಿಲ್ ಉಂಟು ಮಾಡ್ತೀವಿ ಹಬ್ಬ, ಹಬ್ಬಕ್ಕೆ ಬಂದವರೆಲ್ಲ ಹೇಳ್ತಾರೆ ಅಬ್ಬಬ್ಬ. ಊಳರೆ ತವಲಂತು ದಾವಣಗೆರೆ ಜನರು ಜಾತ್ರೆಗೆ ಬಂದು ನೋಡುವುದು ಗಮನ ಪವರು. ಮಲ್ಲಿಕಾರ್ಜುನ ಕೈದಾಳೆ, ಡೆಮೊಕ್ರಾಟಿಕ್ ಟಿವಿ, ದಾವಣಗೆರೆ. ಅಬ್ಬಬ್ಬ ಬಂದೇ ಬಿಟ್ಟು ದುಗ್ಗಮ್ಮನ ಜಾತ್ರೆ ಊರೆಲ್ಲ ಕುರಿ ಸಾರು ತುಂಬಿಕೊಂಡಿರೋ ಪಾತ್ರೆ ನಮ್ಮೂರಲ್ಲಿ ಕುರಿ ಉಂಟಿ ಫೇಮಸ್ ತಮ್ಮ ನಮ್ಮನ್ನೆಲ್ಲ ಕಾಯೋಳು ದುಗ್ಗಮ್ಮ. ಉದೋ ಉದೋ ಗಮನ ಪವರು, ಗಮನ ಪವರು.